ಚುನಾವಣೆ ಮುಗಿದ ಬಳಿಕ ಮಂಡ್ಯದಲ್ಲಿ ಏನಾಗ್ತಾ ಇದೆ ಅನ್ನೋ ಪ್ರಶ್ನೆ ಪದೇ ಪದೇ ಉದ್ಭವಿಸ್ತಾ ಇದೆ ದ್ವೇಷ ರಾಜಕಾರಣದ ಮಾತು ಚುನಾವಣೆ ಗೆದ್ದ ಒಂದು ತಿಂಗಳಲ್ಲೇ ಶುರುವಾಗಿತ್ತು ವಿರುದ್ಧ ಕೇಳ್ಬರ್ತಾ ಇದ್ದ ಆರೋಪ ಈಗ ಕಾಂಗ್ರೆಸ್ನ ಮತ್ತೊಬ್ಬ ಶಾಸಕರ ವಿರುದ್ಧ ಕೂಡ ಕೇಳ್ಬರ್ತಾ ಇದೆ ಅದರಲ್ಲೂ ಇತ್ತೀಚೆಗಷ್ಟೇ ಗುತ್ತಿಗೆ ನೌಕರರನ್ನ ಕೆಲಸದಿಂದ ವಜಾ ಮಾಡಿದ ಪ್ರಕರಣಕ್ಕೆ ಉಳಿದ ಸಿಬ್ಬಂದಿಗಳು ಈಗ ಈ ಎಲ್ಲಾ ವಿಚಾರಕ್ಕೂ ಸೆಡ್ಡು ಹೊಡೆದು ಪ್ರತಿಭಟನೆಗೆ ಇಳಿತಾ ಇದ್ದಾರೆ ಇದರಿಂದ ಕೆಆರ್ ಎಸ್ ನ ಬೃಂದಾವನ ಕತ್ತಲೆಯಲ್ಲಿ ಮುಳುಗೋದಿತ್ತಿ ಆಗಿದೆ ಸಕ್ಕರೆನಾಡು ಮಂಡ್ಯದಲ್ಲಿ ರಾಜಕೀಯ ದ್ವೇಷದ ಆರೋಪ ಮತ್ತೊಬ್ಬ ಕಾಂಗ್ರೆಸ್ ಶಾಸಕನ ವಿರುದ್ಧವೂ ಆರೋಪ ಜೆಡಿಎಸ್ ಭದ್ರಕೋಟೆಯಾಗಿದ್ದ ಮಂಡ್ಯ ಇದೀಗ ಕಾಂಗ್ರೆಸ್ ವಶವಾಗಿದೆ ಜಿಲ್ಲೆಯ ಏಳು ಕ್ಷೇತ್ರಗಳ ಪೈಕಿ ಆರು ಕ್ಷೇತ್ರದಲ್ಲಿ ಕಾಂಗ್ರೆಸ್ ಶಾಸಕರು ಗೆಲ್ಲುವ ಮೂಲಕ ದಳಕೋಟೆಯನ್ನು ಧೂಳಿಪಟ ಮಾಡಿದ್ರು ಚುನಾವಣೆ ಮುಗಿದು ಎರಡು ತಿಂಗಳಾಯಿತು ಈಗಾಗಲೇ ಕಾಂಗ್ರೆಸ್ ಶಾಸಕರ ವಿರುದ್ಧ ದ್ವೇಷದ ರಾಜಕೀಯ ಮಾಡ್ತಿದ್ದಾರೆ ಅನ್ನೋ ಗಂಭೀರ ಆರೋಪ ಕೇಳಿ ಇದೆ ಇತ್ತೀಚೆಗೆ ಸಚಿವ ಚಲುವರಾಯಸ್ವಾಮಿ ತಮಗೆ ವರ್ಗಾವಣೆ ಮಾಡಿಸಿ ಕಿರುಕುಳ ಕೊಡ್ತಿದ್ದಾರೆ ಅಂತ ಆರೋಪಿಸಿ ಕೆಎಸ್ಆರ್ಟಿಸಿ ಬಸ್ ಚಾಲಕ ಆತ್ಮಹತ್ಯೆಗೆ ಯತ್ನಿಸಿದರು ಪ್ರಕರಣ ಸದ್ದು ಮಾಡ್ತಾ ಇರುವಾಗಲೇ ಶ್ರೀರಂಗಪಟ್ಟಣ ಕ್ಷೇತ್ರದ ಕಾಂಗ್ರೆಸ್ ಶಾಸಕ ರಮೇಶ್ ಬಂಡಿಸಿದ್ದೇಗೌಡರ ವಿರುದ್ಧವೂ ದ್ವೇಷದ ರಾಜಕೀಯದ ದೂರ್ ಕೇಳಿ ಬಂದಿದ್ದು ಚುನಾವಣೆಯಲ್ಲಿ ಜೆಡಿಎಸ್ ಕೆಲಸದಿಂದಲೇ ತೆಗ್ಸ್ ಹಾಕಿದಾರಂತೆ ನಾವು ಹದಿನೈದು ಇಪ್ಪತ್ತು ವರ್ಷದಿಂದ ಕೆಲಸ ಮಾಡ್ಕೊಂಡು ಸಫೈ ಕರ್ಮಚಾರಿಗಳಾಗಿ ಸ್ವಚ್ಛತಾ ಕಾರ್ಮಿಕರಾಗಿ ಕೆಲಸ ಮಾಡ್ತಾ ಸ್ವಾಮಿ ನಮಗೆ ಏಕಾಏಕಿ ಕೆಲಸದಿಂದ ನಿಲ್ಲಿಸ್ಬಿಟ್ಟಿದ್ದಾರೆ ಏನಂತ ಗೊತ್ತಿಲ್ಲ ಸ್ವಾಮಿ ಹೋದ್ರೆ ಒತ್ತಡ ಒತ್ತಡ ಅಂತಾರೆ ಆಲೆ ಒಂದ್ ಆಯ್ತು ಸ್ವಾಮಿ ಆಮೇಲೆ ನಮ್ಮ ಮಕ್ಕಳು ಓದೋಕ್ಕೆ ಕಟ್ಟಕ್ಕೆ ಕಟ್ಟೆಕೆ ದುಡ್ಡಿಲ್ಲ ಹಿಂಗೆ ಏಕಾಏಕಿ ಕೆಲಸ ನಿಲ್ಸಿರೋದಕ್ಕೆ ನಮ್ಮ ಮಕ್ಕಳೆಲ್ಲ ಬೀದಿ ಪಾಲ್ ಆಯ್ತಾ ಇದ್ದಾರೆ ನಿಮ್ ಜೊತೆ ಎಷ್ಟು ಜನ ನನ್ನ ಜೊತೆ ಆರು ಜನ ನಿಲ್ಸಿದ್ದಾರೆ ಶ್ರೀರಂಗಪಟ್ಟಣ ತಾಲೂಕಿನ ಕೆಆರ್ ಎಸ್ ನಲ್ಲಿ ಹೊರಗುತ್ತಿಗೆ ನೌಕರರಾಗಿ ಕೆಲಸ ಮಾಡ್ತಾ ಇದ್ದ ಆರು ಮಂದಿಯನ್ನ ತೆಗೆದು ಹಾಕಲಾಗಿದೆ ಕೆಲಸ ಕಳೆದುಕೊಂಡವರು ಚುನಾವಣೆ ಸಂದರ್ಭದಲ್ಲಿ ಜೆಡಿಎಸ್ ಅಭ್ಯರ್ಥಿಯಾಗಿದ್ದ ಹಿಂದಿನ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಅವರ ಪರ್ವ ಕೆಲಸ ಮಾಡಿದ್ರು ಹೇಗಂತ ಈ ರೀತಿ ಕೆಲಸದಿಂದ ತೆಗೆದು ಹಾಕಲಾಗಿದೆ ಅಂತ ಆರೋಪಿಸಿ ಉಳಿದ ಹೊರಗುತ್ತಿಗೆ ನೌಕರರು ಕೆಲಸಕ್ಕೆ ಗೈರಾಗಿ ಕಾವೇರಿ ನೀರಾವರಿ ನಿಗಮದ ಕಚೇರಿ ಮುಂಭಾಗ ಪ್ರತಿಭಟನೆ ಆರಂಭಿಸಿದ್ದಾರೆ ಕೆಆರ್ಎಸ್ ಎಸ್ ನಲ್ಲಿ ನೂರ ಮೂವತ್ತೈದಕ್ಕೂ ಹೆಚ್ಚು ಮಂದಿ ಹೊರಗುತ್ತಿಗೆ ನೌಕರರು ಹಲವು ವರ್ಷಗಳಿಂದ ಕೆಲಸ ಮಾಡ್ತಾ ಇದ್ದು ಆ ಜೆಡಿಎಸ್ ಪರವಾಗಿರುವ ಆರು ಕೆಲಸದಿಂದ ತೆಗೆದು ಇನ್ನು ಹೊರಗುತ್ತಿಗೆ ನೌಕರರನ್ನ ಕೆಲಸದಿಂದ ತೆಗೆದು ಹಾಕಿರುವುದಕ್ಕೆ ಮಾಜಿ ಶಾಸಕ ರವೀಂದ್ರ ಶ್ರೀಕಂಠಯ್ಯ ಕಿಡಿಕಾರಿದ್ದಾರೆ ಜಿಲ್ಲೆಯಲ್ಲಿ ಈ ಒಂದು ಧೋರಣೆ ನಡೀತಾ ಇದೆ ಎಲ್ಲಾ ಶಾಸಕರು ಅವ್ರವ್ರ ಕ್ಷೇತ್ರಗಳಲ್ಲಿ ಇಂಥದ್ದೊಂದು ಧೋರಣೆ ಏನಂದ್ರೆ ಒಂಬತ್ತು ವರ್ಷ ಎಂಟು ವರ್ಷ ಹದಿಮೂರು ವರ್ಷ ಹಿಂಗೆಲ್ಲಾ ಕೆಲಸ ಮಾಡದಂತವ್ರನ್ನ ಈ ರಾಜಕೀಯ ಈ ಸಲ ಅವ್ರಿಗೆ ಎಲೆಕ್ಷನ್ ಮಾಡಿದ್ರು ಇವ್ರಿಗೆ ಎಲೆಕ್ಷನ್ ಮಾಡಿದ್ರು ಅನ್ನೋ ಹೆಸರಿನಲ್ಲಿ ಅವ್ರನ್ನೆಲ್ಲ ತೆಗೆಯುವಂತ ಕೆಲಸ ಮಾಡ್ತಾ ಇದ್ದಾರೆ ಇಂಥ ಒಂದು ದುರ್ನಡತೆ ಇವತ್ತು ನಾಗಮಂಗ್ಲದಲ್ಲಿ ಇವತ್ತು ಈ ಅವಘಡ ಆಗಿರೋದು ಅದಿನ್ನು ಎಷ್ಟು ಜನನ ಇವರು ಬಲಿ ತಗೋಬೇಕು ಅಂತಿದಾರೋ ಈಗ ಅಧಿಕಾರಕ್ಕೆ ಬಂದವರು ಅದಕ್ಕಾದ್ ನೋಡ್ಬೇಕಾಗತ್ತೆ ಇಪ್ಪತ್ತೈದು ಮೂವತ್ತು ವರ್ಷದಿಂದ ಕೆಲಸ ಮಾಡ್ತಾ ಇರೋಂಥವ್ರನ್ನ ಏಕಾಏಕಿ ತೆಗೆದ್ಬಿಟ್ಟು ಈಗ ಕೇಳಿದ್ರೆ ಮಾತೆತ್ತಿದ್ರೆ ಯಾವುದೋ ಪಕ್ಷಕ್ಕೆ ಕೆಲಸ ಮಾಡೋರೆ ಪಕ್ಷದವ್ರು ಹೇಳೋರೆ ಅದರಿಂದ ಅವ್ರನ್ನ ನಾವು ನಿಲ್ಲಿಸಿದ್ದೀವಿ ಅಂತ ಹೇಳ್ತಾರೆ ಅಂತ ಅಂದರೆ ನಾಚಿಗೇಡ ಆಗೋ ಕೆಲಸ ಅಲ್ವಾ ಇದು ಯಾರ್ಯಾರ ತಲೆ ಅಂತ ಕೆಲಸ ಇವ್ರು ತೆಗ್ದಾಕಿರೋದು ಯಾರನ್ನ ಒಬ್ಬರು ಸ್ಕ್ಯಾವೆಂಜರ್ಸ್ನ ಒಬ್ಬರು ಫ್ಲಂಬರ್ಸ್ನ ಅರ್ಥ ಆಯ್ತು ಎಲ್ಲ ತೆಗ್ದಿರೋರೆಲ್ಲ ಎಲ್ಲ ಹಿಂದುಳಿದ ಜನಾಂಗನ ಅರ್ಥ ಆಯ್ತಾ ಕೂಲಿ ಕಾರ್ಮಿಕರನ್ನ ಮಾಡಿ ಕೆಲಸ ಮಾಡ್ತಾಯಿರೋಂಥವ್ರಿಗೆ ಒಂದು ಪರಿಜ್ಞಾನ ಇಲ್ದೇನೆ ಇವ್ರು ಯಾವ ಎಷ್ಟು ಓಟ್ ಹಾಕ್ಸ್ತಾರೆ ಅಂತ ಅಂದ್ಕೊಂಡು ಈ ಥರ ಮಾಡಿದ್ದಾರೆ ಕೇಳಿದ್ರೆ ಕತ್ತಲೆಯಲ್ಲಿ ಮುಳುಗಿದ್ದ ವಿಶ್ವ ಪ್ರಸಿದ್ಧ ಕೆ ಆರ್ ಎಸ್ ಬೃಂದಾವನ ನೌಕರರ ಪ್ರತಿಭಟನೆ ಎಫೆಕ್ಟ್ ಕೆಆರ್ಎಸ್ ಎಸ್ ನ ವಿಶ್ವ ಪ್ರಸಿದ್ಧ ಬೃಂದಾವನದ ಮೇಲೆ ತಟ್ಟಿತ್ತು ನಿನ್ನೆ ರಾತ್ರಿ ಲೈಟ್ ಆನ್ ಮಾಡೋಕೆ ನೌಕರರು ಇಲ್ಲದ ಕಾರಣಕ್ಕೆ ಇಡೀ ಬೃಂದಾವನ ಕತ್ತಲಿಯಲ್ಲಿ ಮುಳುಗಿ ಹೋಗಿತ್ತು ಕೊರಿಗೆ ಕಾವೇರಿ ನೀರಾವರಿ ನಿಗಮದ ಇಂಜಿನಿಯರ್ ಬಂದು ಲೈಟ್ ಆನ್ ಮಾಡಿದ್ರು ಒಟ್ನಲ್ಲಿ ಕೆಲಸದಿಂದ ಹೊರಗುತ್ತಿಗೆ ನೌಕರರನ್ನ ತೆಗೆದಿರೋ ಪ್ರಕರಣ ಪ್ರತಿಭಟನೆಯ ಸ್ವರೂಪ ಪಡೆದುಕೊಂಡಿದೆ ಮತ್ತಷ್ಟು ತೀವ್ರಗೊಳ್ಳುವ ಮುನ್ನ ಸರ್ಕಾರ ಎಚ್ಚೆತ್ಕೊಳ್ಬೇಕಾಗಿದೆ ರೋಹಿತ್ ಪಬ್ಲಿಕ್ ಟಿವಿ ಮಂಡ್ಯ